ನಮಸ್ಕಾರ, 24x7 ಕರ್ನಾಟಕ.com ಗೆ ಸ್ವಾಗತ, ಸುಸ್ವಾಗತ ವಿತ್ ಗೌರವ್. ದಾವಣಗೆರೆ ಡಿಸ್ಟ್ರಿಕ್ಟ್ ಹರಿಹರ ತಾಲೂಕು ಮಲೆಬೆನ್ನೂರು ಗ್ರಾಮ ಪಂಚಾಯತಿ ಸದಸ್ಯರನ್ನ ಭೇಟಿಯಾಗಿ ಬಂದಿದ್ದೀವಿ. ಅವರೊಂದು ತುಂಬಾನೇ ಹಿರಿಯ ವ್ಯಕ್ತಿ ಇದ್ಕೊಂಡು ಒಂದು ಜನಸೇವೆ ಮಾಡ್ತಾ ಬಂದಿದ್ದಾರೆ. ನೋಡೋಣ ಅವ್ರು ಯಾವ ರೀತಿ ಅವರು ಒಂದು ಕಿರುಪರಿಚಯ ಮಾಡಿಕೊಡ್ತಾರಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಕೆಜಿ ಮಂಜುನಾಥ್. ಸರ್, ತಾವು ಯಾವ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ಮಲೆಬೆನ್ನೂರು ಗ್ರಾಮ ಪಂಚಾಯತಿ. ಮಲೆಬೆನ್ನೂರು ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಹೇಗೆ ಅನ್ನಿಸ್ತದೆ ಸರ್ ರಾಜಕೀಯ ಜೀವನ? ರಾಜಕೀಯ ಜೀವನ ಇವತ್ತಿನ ಇದಕ್ಕೆ ಬಹಳ ಕಷ್ಟ. ಇವತ್ತಿನ ರಾಜಕೀಯ ಜೀವನ ಬಹಳ ಕಷ್ಟ, ತುಂಬಾನೇ ಕಷ್ಟ ಅನಿಸ್ತಾ ಇದೆ. ಕಷ್ಟ ಸರ್. ಇವಾಗ ತಾವು ಯಾವ ಪಕ್ಷದ ಫಾಲೋವರ್ಸ್ ಆಗಿರೋಂಥದ್ದು? ಅವೆಲ್ಲ ಕಾಂಗ್ರೆಸ್. ಕಾಂಗ್ರೆಸ್ ಫಾಲೋವರ್ಸ್ ಆಗಿರೋಂಥದ್ದು ಸರ್. ಈ ಬಾರಿ ನೀವು ಟೋಟಲ್ ಔಟ್ ಎಷ್ಟು ಪಡ್ಕೊಂಡಿದ್ರಿ ಸರ್? ಈ ಸಲ ನಾವು 2000 ಚಿಲ್ಲರ ತಗೊಂಡಿದ್ವಿ. ಎಷ್ಟೊಂದು ಬಹುಮತದಿಂದ? 800 ಚಿಲ್ಲರ. 800 ಚಿಲ್ಲರ ಬಹುಮತದಿಂದ ವಿಜಯಶಾಲಿ ಆಗಿರೋಂಥದ್ದು ಸರ್. ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ದು ವೈಯಕ್ತಿಕ ವೃತ್ತಿ ಏನಾಗಿತ್ತು ಸರ್? ನಾವು ಮೊದಲು ಕಾಂಟ್ರಾಕ್ಟ್ ಮಾಡ್ತಿದ್ವಿ. ಕಾಂಟ್ರಾಕ್ಟ್ರು, ಆಮೇಲೆ ಅಗ್ರಿಕಲ್ಚರ್. ಅಗ್ರಿಕಲ್ಚರಿಸ್ಟ್. ಒಂದು ಅಗ್ರಿಕಲ್ಚರ್ ಮಾಡ್ಕೊಂಡಿರೋರು ಸರ್. ರಾಜಕೀಯಕ್ಕೆ ಏನನ್ನು ಬರೋದಕ್ಕೊಂದು ಸ್ಫೂರ್ತಿ ಸರ್? ಜನಸೇವೆ ಮಾಡ್ಬೇಕು ಅನ್ನೋ ಒಂದು ಸ್ಫೂರ್ತಿಯಲ್ಲಿ ನಾವು ಈ ರಾಜಕೀಯಕ್ಕೆ ಬಂದಿರೋಂಥದ್ದು ಸರ್. ಇದು ಫಸ್ಟ್ ಪಿರಿಯಡ್, ಇದು ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಿದ್ದ ಅಥವಾ ಹಿಂದ್ಗಡೆ ಏನಾದ್ರು ಕಾಂಪೀಟ್ ಮಾಡಿದ್ರ ಸರ್? ಹಿಂದೆ ನಾನು ಮಂಡಲ ಪಂಚಾಯತಿಯಲ್ಲಿ ನಿಂತಿದ್ದೆ, ನಂತರ ಗ್ರಾಮ ಪಂಚಾಯತಿ, ನಂತರ ಗ್ರಾಮ ಪಂಚಾಯತಿ, ನಡುವೆ ಒಂದು ಪಿರಿಯಡ್ ಬ್ರೇಕ್, ಮತ್ತೆ ಗ್ರಾಮ ಪಂಚಾಯತಿ. ಅಂದ್ರೆ ಒಂದು ಫಸ್ಟ್ ಪಿರಿಯಡ್ ಯಾವ ವರ್ಷದಲ್ಲಿ ಕಾಂಪೀಟ್ ಮಾಡಿರುವಂತಹ ಸರ್? 1986 ಮಂಡಲ ಪಂಚಾಯತಿ ರಾಮಕೃಷ್ಣ ಹೆಗಡೆ ಪಿರಿಯಡ್. ಅವಾಗಿಂದನು ಕಾಂಪೀಟ್ ಮಾಡ್ತಾನೆ ಬರ್ತಾ ಇದ್ರ. ಮಧ್ಯೆ 2005 ಒಂದು ಬ್ರೇಕ್ ಮಾಡಿದ್ರಿ. ಆಮೇಲೆ ನೆಕ್ಸ್ಟ್ ಮತ್ತೆ ಇವಾಗ ನಿಂತು ಬಂದಿದ್ರ ಸರ್. ಸರ್, ಇವಾಗ ಈ ಬಾರಿ ನೀವು ಗೆದ್ದಂತ ಗೆದ್ದಂತ ಸಂದರ್ಭದಲ್ಲಿ ನಿಮ್ಮ ವಾರ್ಡಿನಲ್ಲಿ ಯಾವುದೋ ಒಂದು ಹೆಚ್ಚಿನ ಕುಂದು ಕೊರತೆ ಆಗಿತ್ತು ಸರ್? ನಮ್ಮಲ್ಲಿ ನೀರಿಂದು ಬಹಳ ಪ್ರಾಬ್ಲಮ್ ಇತ್ತು, ಆಮೇಲೆ ರೋಡ್ಸ್ಗಳು ಬಹಳ ಪ್ರಾಬ್ಲಮ್ ಇತ್ತು. ಈ ಸಾರಿ ನಾವು ಎಲ್ಲ ನಮ್ಮ 2ನೇ ವಾರ್ಡಿನ ವ್ಯಾಪ್ತಿಯಲ್ಲಿ, 2ನೇ ವಾರ್ಡ್ ಒಂದೇ ಅಲ್ಲ, ಹೆಚ್ಚು ಕಮ್ಮಿ ಮಲೆಬೆನ್ನೂರಾದ್ಯಂತ ಸನ್ಮಾನ್ಯ ಯಡಿಯೂರಪ್ಪರು ಚೀಫ್ ಮಿನಿಸ್ಟರ್ ಇದ್ದಂಥ ಸಮಯದಲ್ಲಿ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಹೆಚ್ಚಿನ ಒತ್ತಡ ಹಾಕಿ ಅವಾಗೆ ಮಲೆಬೆನ್ನೂರಾದ್ಯಂತ ನಮ್ಮ ವಾರ್ಡ್ ಒಂದೇ ಅಲ್ಲ, ಎಲ್ಲ ಕಡೆಗೂ ಎಲ್ಲ ಜನಗಳಿಗೂ ಅನುಕೂಲ ಆಗಲಿ ಅನ್ನೋ ಒಂದೇ ದೃಷ್ಟಿಗೆ ಎಲ್ಲ ಕಡೆಗೂ ಕಾಂಕ್ರೀಟ್ ರೋಡ್ ಮಾಡಿಸಿದ್ವಿ. ಆಮೇಲೆ ಈ ಸಾರಿ ನೀರಿಂದು ಭಾಳ ಪ್ರಾಬ್ಲಮ್ ಆಗ್ತತಿ ಅಂತ ಈಗ 16 ಲಕ್ಷದ ಒಂದು ವರ್ಕ್ ನಡೀತಾ ಇದೆ. ಹಾಂ ಸರ್. ಈ ನಮ್ಮ ಹಳೆ ಊರಿಗೆ ಭಾಳ ನೀರಿನ ಪ್ರಾಬ್ಲಮ್ ಇತ್ತು. ಈ ದಿಬ್ದಳ್ಳಿ ಮೇಲ್ಗಡೆ ಕೊಮಾರಳ್ಳಿ ದಿಬ್ದಳ್ಳಿ ಹತ್ರ ಒಂದು 4 ಬೋರ್ ಹಾಕ್ಸಿ, ಈ ಸರ್ಕಾರದ ಅನುದಾನದಲ್ಲಿ ಬೋರ್ ಹಾಕ್ಸಿ, ನಮ್ಮ ಅನುದಾನ ಅಲ್ಲ, ಸರ್ಕಾರದ ಅನುದಾನದಲ್ಲಿ ಬೋರ್ ಹಾಕ್ಸಿ ಈಗ ಒಂದು 3 ಇಂಚಿನ ಪೈಪ್ ಲೈನ್ ಈ ಪ್ರಗತಿಯಲ್ಲಿದೆ. ಈಗ ಒಂದು 6 ಬೋರ್ ಹಾಕ್ಸಿದೆ ಮನೆಯಾಗ. ಅಂದ್ರೆ ಇದೊಂದು 3.5 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿಗೊಳಿಸ್ತಾರೆ. ಇವರು ನಮ್ಮ ಯಡಿಯೂರಪ್ಪ ಸರ್ ಹತ್ರ ಹೋಗಿ ಅಲ್ಲಿಂದ ಒಂದು ಅವ್ರ ಕಡೆಯಿಂದ ಒಂದು ಎಲ್ಲ ಪಕ್ಷಾತೀತವಾಗಿ ಎಲ್ಲಾ ಗ್ರಾಮ ಪಂಚಾಯತಿ ಮೆಂಬರ್ ಬಸ್ ಮಾಡ್ಕೊಂಡು ಹೋಗಿ ಅವಾಗ ನಮ್ಮೂರಿಗೆ 3 ಕೋಟಿ ಅನುದಾನ ತಗೊಂಡ್ಬಂದು. 3 ಕೋಟಿ ಅನುದಾನ ತಗೊಂಡ್ಬಂದು ಎಲ್ಲಾ ಕಡೆಗೂ ವರ್ಕ್ ಮಾಡಿದ್ವಿ. ಕಾಂಕ್ರೀಟ್ ರೋಡ್ ಮಾಡಿಸಿದ್ರ ಎಲ್ಲಾ ಕಡೆ, ನಿಮ್ ಮಲೆಬೆನ್ನೂರಲ್ಲೇ ಒಂದು ಕಾಂಕ್ರೀಟ್ ರೋಡ್ ನ ಮಾಡಿಸ್ತಾ ಬಂದಿದ್ರ. ಇವಾಗ ತಮ್ಮ ಕಡೆಯಿಂದ ಕೂಡ ನಿಮ್ಮ ವಾರ್ಡ್ ಅಲ್ಲಿ ಒಂದು ರೋಡ್ ಆಗಿರ್ಬೋದು. ಈ ಹಿಂದೆ ನಾಗಪ್ಪರು ಮಿನಿಸ್ಟರ್ ಇದ್ದಂತ ಸಮಯದಲ್ಲಿ ಮತ್ತು MLA ಇದ್ದಂತ ಸಮಯದಲ್ಲಿ ನಮ್ಮ ಊರಿಗೆ ಹೆಚ್ಚಿನ ಅನುದಾನ ಹಾಕಿದ್ದಾರೆ. ಆಮೇಲೆ ನಮ್ಮ ವಾರ್ಡ್ನಲ್ಲಿ ಎಲ್ಲ ಮೆಟ್ಲಿಂಗ್ ಮಾಡಿಸಿದ್ದಾರೆ. ಆಮೇಲೆ ಸಂಧಿ ರೋಡ್ಗಳಿಗೆಲ್ಲ ನಮ್ಮ ವಾರ್ಡ್ನಲ್ಲಿ ಈ ಅವರಿಗೆ ಅವಕಾಶ, ನಾವು ಪಂಚಾಯತ್ನಿಂದ ಏನು ಮಾಡಿಕೊಡಕ್ಕಾಗಲ್ಲ ಅವ್ರಿಗೆ, ಹಂಗಾಗಿ ಅವಕ್ಕೆಲ್ಲ ನೆಲಹಾಸು ಕಲ್ಲುಗಳು ಹಾಕ್ಸಿದ್ವಿ. ಒಳ್ಳೆ ಅನುಕೂಲ ಮಾಡಿಕೊಟ್ಟದ್ದು ಒಳ್ಳೆ ಈ ಒಂದು 3.5 ವರ್ಷದಲ್ಲಿ. ಆಮೇಲೆ ಪ್ರತಿ ಒಂದು ಕಂಬಕ್ಕೂ ಟ್ಯೂಬ್ಲೈಟ್ಗಳು ಹಾಕ್ಸಿ, ಟ್ಯೂಬ್ಲೈಟ್. ಆಮೇಲೆ ಎಲ್ಲಾ ಕಡೆಗೂ ನೀರಿಂದ ಅಂತೂ ನಮ್ಮ ವಾರ್ಡ್ನಲ್ಲಿ ಇಲ್ಲಿ ಸಮಸ್ಯೆ ಇಲ್ಲದಂಗೆ ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ದೀರ. ಒಂದು ಬಡವರಿಗೆ ಮನೆ ಕೊಡೋದಾಗಿರ್ಬೋದು. ಹೌದು ಸರ್. ತಮ್ಮ ಕಡೆ ಆಮೇಲೆ ನಮ್ಮ ಓದು ಇಲ್ಲಿಗೆ 2003 ಇಸ್ವಿಯಲ್ಲಿ ಒಂದು 15 ಎಕರೆ ನನ್ನ ಅಧ್ಯಕ್ಷತೆಯಲ್ಲಿ, ನಾನು STMC ಅಧ್ಯಕ್ಷ ಆಗಿದ್ದೆ ಹೈಸ್ಕೂಲ್ನಲ್ಲಿ, ಆ ಸಮಯದಲ್ಲಿ 15 ಎಕರೆ ಸೈಟ್ಗಳು ಮಾಡಿಸಿ ಅಷ್ಟರಿಗೂ ಬಡವರಿಗೆ ಫ್ರೀ ಆಫ್ ಕಾಸ್ಟ್ ನಲ್ಲಿ 20-30 ಸೈಟ್ ವಿತರಣೆ ಮಾಡಿದ್ವಿ. 600 ಚಿಲ್ಲರ ಸೈಟ್ಗಳು, 600 ಸೆಂಟ್. ಅವಾಗ ನಾಗಪ್ಪರ ಮಿನಿಸ್ಟರ್ ಇದ್ರು. ಆ ಸಮಯದಲ್ಲಿ ಎಲ್ಲರಿಗೂ ಜನಗಳು ಎಲ್ಲ ಬಡವರನ್ನ ಗುರುತಿಸಿ ಸೈಟ್ಗಳಿಗೂ ವೃದ್ಧಾಪ ವೇತನಗಳು. ನನಗೆ ಹೆಸರೇ ಮಂಡಲ್ ಮಂಜಣ್ಣ ಅಂತ ನನ್ನ, ಯಾಕಂದ್ರೆ ಮಂಡಲ ಪಂಚಾಯತಿಯಿಂದ ಇದ್ದು ನಾನು ತುಂಬಾ ವರ್ಕ್ ಮಾಡಿದ್ದೇನೆ ಅಂತ ಒಂದು ಜನ ಗುರುತಿಸಿದ್ದಾರೆ. ಆಮೇಲೆ ನಾನು ನಿಮ್ಮ ಒಂದು ನನಗೆ ಒಂದು
Tank mukhantara ella janagalige ondu neeru vitarane madustare neeru vitarane yaarigu kuda tondre aagtara hinde nagapur mla adage division nalli ondu hosa tank madisikottivi ee hale ori neerina samasya baala ittu amake ekke kalani namage baala preeti kalani andre ekke kalani avadu avadu ekke kalani mattu muslim especially nanige baala preeti jana andre avare avare ಎಲ್ಲರಿಗೂ ಅನುಕೂಲ ಆಗೋ ತರ ಇಡೀ ನೀವು ನಿಮ್ಮ ವಾರ್ಡ್ ಅಲ್ಲದೆ ಇಡೀ ಊರಿನಗೋಸ್ಕರನೇ ಹೋರಾಟ ಮಾಡಿ ಒಂದು ಒಳ್ಳೆ ಜನಸೇವೆ ಮಾಡ್ತಾ ಬಂದಿದ್ರ ಸರಿ ಹೋಗಿ ನಿಮ್ಗೆ ಇನ್ನೂ ಒಂದೂವರೆ ವರ್ಷ ನೀವು ಈ ಅವಧಿಯಲ್ಲಿ ಇನ್ನೂ ಒಂದೂವರೆ ವರ್ಷ ಒಂದು ವರ್ಷ ಕಾಲಾವಧಿ ಇದೆ ಇನ್ನೂ ಒಂದೂವರೆ ವರ್ಷ ಅವಧಿಯಲ್ಲಿ ಯಾವ ರೀತಿ ಇನ್ನೂ ನಿಮ್ಮ ವಾರ್ಡ್ ಆಗಲಿ ಅಥವಾ ನಿಮ್ಮ ಊರಿನಾಗಲಿ ಯಾವ ರೀತಿ ಇನ್ನೂ ಒಂದು ಸುಧಾರಣೆ ತರೋಣ ಯಾವ ರೀತಿ ಇನ್ನೂ ಒಂದು ಅಭಿವೃದ್ಧಿ ಬಳಸೋಣ ಅಂತ ಅನ್ಕೊಂಡಿದ್ರೆ ಏನೆಲ್ಲ ಕೆಲಸ ಬಾಕಿ ಉಳಿದಿದೆ ಈಗ ಮೇಲ್ಗಡೆ ಹೊಸ ಊರಲ್ಲಿ ಬಹಳ ಗಲೀಜಿದೆ ಅಲ್ಲಿ ಸಿಮೆಂಟ್ ರೋಡ್ಗಳು ಮತ್ತು ಕಾಂಕ್ರೀಟ್ ಡ್ರೈನ್ಗಳು ಹಾಕಬೇಕು ಹಂಗಾಗಿ ನಮ್ಮ ವ್ಯಕ್ತಿಯಲ್ಲಿ ನನ್ನ ವಾರ್ಡ್ನಲ್ಲಿ ಅಂತೂ ಏನು ಕೆಲಸ ಇಲ್ಲ ಈಗ ಉದ್ಯೋಗ ಖಾತ್ರಿ ಬಂದಿರೋ ವರ್ಕ್ ನಾನು ಒಂದು ರೂಪಾಯಿನ ಹಾಕಂದಿಲ್ಲ ಯಾಕಂದ್ರೆ ನನ್ನ ವಾರ್ಡ್ನಲ್ಲಿ ಕೆಲಸ ಆಗಿದ್ದಾವೆ ಬೇರೆ ವಾರ್ಡಿಗೆ ಕೊಡ್ಬೇಕು ಅವರು ನಮ್ಮರೇ ಅವರು ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಾರೆ ಅಂತ ನಾವೆಲ್ಲ ಮೇಲ್ಗಡೆ ಕೊಟ್ಟಿದ್ದೀನಿ ಮೇಲ್ಗಡೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರ ಆಮೇಲೆ ಅಲ್ಲಿ ನೀರಿನ ಬವಣೆ ಇತ್ತು ಇಲ್ಲಿ ಒರೆಸ್ತಿಲ್ಲ ಅಲ್ಲಿ ಎರಡು ಬೋರ್ ಹಾಕ್ಸಿ ಅಲ್ಲಿಗೆ ಡೈರೆಕ್ಟ್ ನೀರಿನ ವ್ಯವಸ್ಥೆ ಮಾಡಿಸಿದ್ದೀವಿ ಗಾಳಿ ನೀರು ತಗೊಂತಾ ಇದ್ರು ತಗೋತಾ ಇದ್ದಾರೆ ಅದೇ ರೀತಿ ಇನ್ನು ಯಾವ ರೀತಿ ಒಂದು ಸುಧಾರಣೆ ಮಾಡೋಣ ಅಂತ ಅನ್ಕೊಂಡಿದ್ರ ಆ ವಾರ್ಡ್ ಆಗ್ಲಿ ಈಗ ಮತ್ತೆ ಮೊನ್ನೆ ಇಲ್ಲೊಂದು ಇವು ಫಿಲ್ಟರ್ ನೀರ್ದೊಂದು ಮೂರು ಇದನ್ನು ಮಾಡಿದೀವಿ ಸರ್ ಫಿಲ್ಟರ್ ನೀರ್ಗೆ ಎರಡಕ್ಕೆ ಜಾಗ ಮೆನ್ಷನ್ ಮಾಡಿದೀವಿ ಇನ್ನೊಂದಕ್ಕೆ ಜಾಗ ಮೆನ್ಷನ್ ಮಾಡಿ ಎರಡು ರೂಪಾಯಿ ಕಾಯಿನ್ ಹಾಕಿದ್ರೆ 20 ಲೀಟರ್ ನೀರು ಬರುವಂತ ವ್ಯವಸ್ಥೆ ಇದೆ ಅದೊಂದೀಗ ಪ್ರಗತಿಯಲ್ಲಿ ಅದನ್ನು ಕೂಡ ಒಂದು ಮಾಡಿಸ ಜನಗಳಿಗೆ ಒಳ್ಳೇದಾಗ ಜನಗಳು ಒಂದು ಸ್ವಚ್ಛ ನೀರು ಸ್ವಚ್ಛ ನೀರು ಕುಡಿಬೇಕು ಜನ ನಾವು ಊಟಕ್ಕಿಂತ ಮಾಡ್ತಾ ಬರ್ತಾ ಸರಿ ಇವಾಗ ನೀವು ಹೇಳ್ದಂಗೆ ನಿಮ್ಮ ಜನರ ಜೊತೆ ಒಂದು ಒಳ್ಳೆ ಸಂಪರ್ಕನೇ ಇದೆ ಅಂತಾನೆ ಹೇಳ್ಬೋದು ಒಂದು ಒಳ್ಳೆ ಒಡನಾಟ ನಿಮ್ ವಾರ್ಡ್ ಅಷ್ಟೇ ಅಲ್ಲ ಇಡೀ ಊರಲ್ಲಿ ನೀವು ಒಂದು ಒಳ್ಳೆಯ ಒಡನಾಟ ಇಟ್ಕೊಂಡಿದ್ರ ಎಲ್ರಿಗೂ ಜೊತೆ ಕೂಡ ಅದರಲ್ಲಿ ನಿಮ್ಮ ಪ್ರೀತಿಯ ಜನ ಅಂದ್ರೆ ಎಕೆ ಕಾಲೋನಿ ಅವ್ರ ಅಂತ ಹೇಳ್ತಾ ಬಂದ್ರಿ ಎಲ್ರ ಜೊತೆ ಒಂದು ಒಳ್ಳೆ ಒಡನಾಟ ಇಟ್ಕೊಂಡಿದ್ರ ಸರಿ ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನೀವೇ ಮೊದಲ ಅಥವಾ ಹಿಂದ್ಗಡೆ ಯಾರಾದ್ರೂ ಗುರು ಹಿರಿಯರು ಇರೋಂಥದ್ದ ಸರ್ ನನಗೆ ನನ್ನ ಮಕ್ಕಳು ಮತ್ತು ನನ್ನ ಹೆಂಡತಿದೆ ಬಹಳ ಹಿನ್ನೆಲೆ ನನಗೆ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ನಮ್ಮ ಕುಟುಂಬದಲ್ಲಿ ಯಾರಿಂದ ರಾಜಕೀಯ ಇಲ್ಲ ನೀವೇ ಫಸ್ಟ್ ನಿಮ್ಮಿಂದಾನೇ ಸ್ಟಾರ್ಟ್ ಆಗಿರೋದು ನಾವು ಇಷ್ಟೊತ್ತಿಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗೋದಾಗಿತ್ತು ತಾಲೂಕ್ ಪಂಚಾಯತ್ ಆಗೋದಾಗಿತ್ತು ನಾವಿಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಆಗಿ ಮುಂದೆ ಹೋಗ್ಬೇಕು ಅಂತ ನಾವು ಇವತ್ತಿಗೂ ಕಾದ್ವಿ ಅದು ಕೆಟಗರಿ ಮೇಲೆ ಇನ್ನು ಸಿಗ್ತಾ ಬರದು ಬಂದಿಲ್ಲ ನನಗೆ ಎಲ್ಲರದ್ದು ಸಪೋರ್ಟ್ ಇದೆ ಕೆಟಗರಿ ಇಲ್ಲ ಎಲ್ಲರದ್ದು ಸಪೋರ್ಟ್ ಇದೆ ಬಟ್ ನಾನು ಮಂಡಲ ಪಂಚಾಯತಿಯಲ್ಲಿ ಮೆಂಬರ್ ಆದಾಗ ನನ್ನನ್ನು ಯಂಗ್ಸ್ಟರ್ ಅವಾಗೆಲ್ಲ ನಾನು ನಿನಗಿನ್ನು ಓದ್ತಿದೆಯಪ್ಪ ಬೇರೆ ಯಜಮಾನ ಇದ್ದಾರ ಆಗ್ಲಿ ಅಂತ ನಾವು ನಮ್ಮ ಡಾಕ್ಟರ್ ಇಟ್ಕೊಡ್ತೀವಿ ಹಂಗಾಗಿ ಅವ್ರ ಹಿಂದೆ ಡಾಕ್ಟರ್ ಆದ್ರು ನಮಗೆ ಅಲ್ಲಿಂದ ಇತ್ತು ಕೆಟಗರಿ ಜನರಲ್ ಇವತ್ತಿಗೂ ಬಂದರು ಇವತ್ತು ಇನ್ನುವರೆಗೂ ಬಂದೇ ಇಲ್ಲ ನಾಲ್ಕು ಪಿರಿಯಡ್ ಆದ್ರೆ ಜನರಲ್ ಬಂದರು ಸರಿ ಇವಾಗ ನೀವು ಹೇಳ್ತಿರೋಂಗೆ ಇವಾಗ ಹಿಂದಿನ ಅವಧಿಯಲ್ಲಿ ಹಿಂದಿನ ಪೀರಿಯಡ್ಸ್ಗಳೆಲ್ಲ
ನಾಗರಾಜವರ ಕಡೆಯಿಂದ ಯಡಿಯೂರಪ್ಪ ಕಡೆಯವರಿಂದ ಏನೆಲ್ಲ ಅಭಿವೃದ್ಧಿಗೊಳಿಸ್ತಾ ಬಂದ್ರಿ. ಸರಿ, ಇವಾಗ ಇನ್ನೂ ಮುಂದೆ ಇನ್ನೂ 1.5 ವರ್ಷ ಟೈಮ್ ಇದೆ, ಅಂಥದ್ದು ಏನಾದರೂ ಒಂದು ಅಭಿವೃದ್ಧಿಗೊಳಿಸೋಣ ಅಂತ ನಿಮ್ಮ ಮೇಲಿನ ಅಧಿಕಾರಿ ಎಮ್ ಎಲ್ ಎ ಎಂ ಪಿ ಅವ್ರ ಕಡೆಯಿಂದ ಏನಾದರೂ ಒಂದು ಅಭಿವೃದ್ಧಿಗೊಳಿಸೋಣ ಅಂತ ಏನಾದರೂ ಕನಸನ್ನ ಕಾಣ್ತಾ ಇದ್ದೀರಾ ಸರ್? ಇಟ್ಕೊಂಡಿದ್ದೀರಾ? ನಾವು ಶ್ಯಾಮನವರ ಮಿನಿಸ್ಟರ್ ಆಗಿದ್ದಾರೆ, ನಮಗೆ ಹೆಚ್ಚಿನ ಅನುದಾನ ಬರುತ್ತೆ. ಆಮೇಲೆ ಅವ್ರ ಏನಾರ ಈ ಸಲ ಎಂ ಪಿ ಆದ್ರು ಅಂದ್ರೆ ನಮಗೆ ಹಣದ ಒಡೆಯನೆ ನಾವು ಹರಿಸ್ಬೋದಿಲ್ಲಿ. ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಮಾಡಬೇಕು ಅಂತ ಕನಸು ಕಾಣ್ತಾ ಇದೆ. ಕನಸು ಕಾಣ್ತಾ ಇದೆ. ಅದೇನೋ ಬಂದ್ರು ಮೊದಲನೇದಾಗಿ ಯಾವ್ದಕ್ಕೆ ಒಂದು ಆದ್ಯತೆ ಕೊಡೋಣ ಅಂತ ಅನ್ಕೊಂಡಿದ್ರ ಸರ್? ಸ್ವಚ್ಛತೆ ಮತ್ತು ಕುಡಿಯುವ ನೀರು, ಲೈಟಿಂಗ್ಸ್, ಈ ಒಂದು ಮೂರು ಮೂಲಭೂತ ಸೌಕರ್ಯನ ಕೊಡೋಣ ಅಂತ ಅನ್ಕೊಂಡಿದ್ರ. ಸರಿ, ಇವಾಗ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಮ ಕುಟುಂಬದಿಂದ ನೀವೇ ಮೊದಲವರು ಅಂತ ಹೇಳಿದ್ರಿ, ಅದೇ ರೀತಿ ನೀವು ರಾಜಕೀಯಕ್ಕೆ ಬರೋದಕ್ಕೆ ನಿಮ್ಗೆ ಗುರುಗಳು ಸ್ಫೂರ್ತಿ ಬೆನ್ನೆಲುಬು ಅಂತ ಯಾರಾದ್ರೂ ಇದಾರ ಸರ್? ಎಲ್ಲ ಸ್ನೇಹಿತರೆ, ಸ್ನೇಹಿತರೆ ನಮಗೆ ಬೆನ್ನೆಲುಬು. ಆಮೇಲೆ ಮತ್ತು ನಮ್ಮ ಶ್ರೀಮತಿ ಮತ್ತು ನನ್ನ ಮಕ್ಕಳು ನಿಮ್ಗೆ ಒಂದು ಒಳ್ಳೆಯ ಸಪೋರ್ಟ್, ಒಂದು ಸ್ಫೂರ್ತಿನೇ ಅಂತ ಹೇಳ್ಬೋದು. ಅವರೇ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು. ಸರ್, ನಿಮ್ಮ ಗೆಳೆಯರಿಗೆ, ನಿಮ್ಮ ಮನೆಯವರಿಗೆ ಏನು ನಮ್ಮ 24x7 Karnataka.com ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಅವ್ರಿಗೆಲ್ಲ? ಅವರಿಗೆ ದೇವರು ಆಯಸ್ಸು ಕೊಡಲಿ, ಆರೋಗ್ಯ ಕೊಡಲಿ, ಒಳ್ಳೆ ಉತ್ತಮ ನಡತೆ ಕೊಡಲಿ, ಜನಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಹೋಗಲಿ ಅನ್ನೋ ಒಂದು ನಮ್ಮ ಅಭಿಲಾಷೆ. ನಿಮ್ಮಿಂದ ಅಭಿಲಾಷೆ. ಅದೇ ರೀತಿ ಸರ್, ಇವಾಗ ಇದೊಂದು 1986 ಇಂದನೂ ಕಂಟಿನ್ಯೂಸ್ ಆಗಿ ಈ ಒಂದು ಸ್ಥಾನದಲ್ಲಿ ಬರ್ತಾ ಇದ್ದೀರಾ. ಈ ಸ್ಥಾನದಲ್ಲಿ ನೀವು ಬರ್ಬೇಕಂದ್ರೆ ಈ ಮಟ್ಟಕ್ಕೆ ನೀವೊಂದು ಜನಪ್ರತಿನಿಧಿ ಆಗ್ಬೇಕಂದ್ರೆ ನಿಮ್ಮ ವಾರ್ಡಿನ ಜನತೆ, ನಿಮ್ಮ ಊರಿನ ಜನತೆನೆ ಕಾರಣ. ಅದೇ ರೀತಿ ಕೊನೆಯದಾಗಿ ನಿಮ್ಮ ವಾರ್ಡಿನ ಜನತೆ, ನಿಮ್ಮ ಮತ ಬಾಂಧವರಿಗೆ, ನಿಮ್ಮ ಊರಿನ ಜನಗಳಿಗೆ ನಮ್ಮ 24x7 Karnataka.com ಮೂಲಕ ಏನೊಂದು ಸೇಮ್ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವರು ಇಷ್ಟು ದಿನ ನನ್ನ ಆರಿಸಿ ಬಂದರಲ್ಲ, ಆಗಿದ್ದಕ್ಕೆ ಅವರಿಗೆ ನಾನು ಯಾವಾಗ ಚಿರಋಣಿಯಾಗಿರಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಸರ್, ಯಾವ ರೀತಿ ಅವರೊಂದು ಹಿರಿಯ ವ್ಯಕ್ತಿಯಾಗಿದ್ದುಕೊಂಡು ಯಾವ ರೀತಿ ಒಂದು ಜನಸೇವೆ ಮಾಡ್ತಾ ಬಂದಿದ್ದಾರಂತ, ಎಷ್ಟೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಯಡಿಯೂರಪ್ಪನವ್ರ ಕಡೆಯಿಂದ ಅನುದಾನ ತಗೊಂಡು ಮಾಡ್ತಾ ಬಂದಿದ್ದಾರೆ, ನಾಗರಾಜ್ ಅವ್ರ ಕಡೆಯಿಂದ ತಗೊಂಡ್ಬಂದು ಮಾಡ್ತಾ ಇದ್ದಾರೆ. ಇದೇ ರೀತಿ ಇನ್ನು ಮುಂದೆನೂ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಎಮ್ ಎಲ್ ಎಂದ ಶಾಮನೂರವರು. ಅವ್ರ ಕಡೆಯಿಂದನೂ ಒಂದು ಹಣದ ಸುರಿಮಳೆನೇ ಆಗುತ್ತೆ, ಒಂದು ಒಳ್ಳೆನೇ ಒಳಿಯುತ್ತೆ, ಅದೇ ರೀತಿ ಊರಿನ ಸುಧಾರಣೆ ತುಂಬಾ ಮಾಡ್ತೀವಿ ಅಂತ ಹೇಳ್ತಾ ಬಂದಿದ್ದಾರೆ. ಮೂಲಭೂತ ಸೌಕರ್ಯನ ಹೆಚ್ಚಿನದಾಗಿ ಅದಕ್ಕೆ ಒಂದು ಆದ್ಯತೆ ಕೊಡಬೇಕಂತ ಅನ್ಕೊಂಡಿದ್ದಾರೆ. ಅವ್ರು ಏನೆಲ್ಲ ಕನಸುಗಳು ಇಟ್ಟಿದ್ದಾರೆ, ಆ ಕನಸುಗಳೆಲ್ಲ ನೆನೆಸಾಗಲಿ. ಇದೇ ರೀತಿ ಅವರು ಏನೆಲ್ಲ ಅಭಿವೃದ್ಧಿ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾ ಬರ್ತಾರೆ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗಲಿ ಅಂತ ನಾವು ಹಾರೈಸ್ತಾ, ಇಷ್ಟು ಕಾಲ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.